ಈಗ ನೀವು ನೋಡುತ್ತಿರುವುದು ಬೃಹತ್ತಾದ ಕಡಗದ ಗೂಡಾಗಿದೆ. ಇದನ್ನ ಇಂಗ್ಲೀಷ್ನಲ್ಲಿ ವಾಸ್ಪಾಸ್ ಅಂತ ಕರೀತಾರೆ. ಇದು ಮರದ ಕೊಂಬೆಗಳಲ್ಲಿ ಹೆಚ್ಚಾಗಿ ಗೂಡನ್ನು ಕಟ್ಟುತ್ತವೆ, ಹಾಗೂ ಇವು ಭವ್ಯವಾದ ವಾಸ್ತುಶಿಲ್ಪಿಗಳಾಗಿದೆ ಅಂತ ಹೇಳ್ಬೋದು. ಇವು ಮರಿಗಳನ್ನು ಪೋಷಣೆಯನ್ನು ಮಾಡಲು ಅದ್ಭುತವಾದ ಗೂಡನ್ನು ಕಟ್ಟುತ್ತವೆ. ಮರದ ಸಿಪ್ಪೆ ಮತ್ತು ಎಲೆಯಲ್ಲಿರುವಂತಹ ತಿರುಳುಗಳನ್ನು ಬಳಸಿ ಇವು ಅವುಗಳನ್ನು ಅಂಟು ದ್ರವವಾಗಿ ಪರಿವರ್ತನೆ ಮಾಡಿ ಅದ್ಭುತವಾದ ಗೂಡನ್ನು ಕಟ್ಟುತ್ತವೆ. ಇವು ಮೊದಲು ಕಾಗದದ ಆವಿಷ್ಕಾರವನ್ನು ಮಾಡಿದೆ ಅಂತ ಅಂದರೆ ತಪ್ಪಾಗಲ್ಲ. ಈ ಕಡಲದ ಗೂಡು ಯಾವ ಆಕಾರದಲ್ಲಿರುತ್ತೆ ಅಂದರೆ ಷಡ್ಭುಜ ಆಕೃತಿಯಲ್ಲಿ ಇರುತ್ತವೆ. ಇದು ಗೋಡೆಗಳು ಮತ್ತು ಮರದ ಕೊಂಬೆಗಳು ಮತ್ತು ಅನೇಕ ಜಾಗಗಳಲ್ಲಿ ಹೆಚ್ಚಾಗಿ ಕಟ್ತವೆ. ಆದರೆ ಮರದ ಕೊಂಬೆಗಳಲ್ಲಿ ಹೆಚ್ಚಾಗಿ ಇವು ಗೂಡನ್ನು ಕಟ್ತವೆ. ಇವು ಯಾವುದಕ್ಕೂ ತೊಂದರೆಯನ್ನು ಮಾಡುವುದಿಲ್ಲ. ಇದಕ್ಕೆ ಹಾನಿಯನ್ನು ಉಂಟು ಮಾಡಿದರೆ ಮಾತ್ರ ತೊಂದರೆಯನ್ನು ಉಂಟು ಮಾಡುತ್ತವೆ. ರಾಣಿ ಕಡಜ ಹುಳ ಮತ್ತು ಕೆಲಸಗಾರ ಹುಳಗಳು ಸೇರಿ ಈ ಗೂಡನ್ನು ನಿರ್ಮಿಸುತ್ತವೆ.